ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾವು ಸ್ಯಾಟರ್ಡೇ ವಿಶಾಲ್ ಮಾರ್ಟ್ಗೆ ಹೋಗಿದ್ವಿ. ಅವತ್ತಿನ ದಿನ ಇದು ವಿಡಿಯೋ ಮಾಡಿರೋವಂಥದ್ದು. ವಿಶಾಲ್ ಮಾರ್ಟಲ್ಲಿ ನಾನೇನೆಲ್ಲ ಪರ್ಚೇಸ್ ಮಾಡಿದೆ ಅನ್ನೋದನ್ನ ನೋಡ್ಬೋದು. ಸೊ ತುಂಬಾ ಚೆನ್ನಾಗಿದೆ ವಿಶಾಲ್ ಮಾರ್ಟ್. ಸೊ ಕ್ವಾಲಿಟಿ ವೈಸ್ ಮತ್ತು ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಆದರೂ ಸ್ಪೆಷಲ್ಲಿ ಹೇಳಬೇಕಂತ ಹೇಳಿದ್ರೆ ಪಾಪುಗೆ ಬಟ್ಟೆಗಳಂತೂ ತುಂಬಾ ಚೆನ್ನಾಗಿದೆ. ತೋರಿಸ್ತೀನಿ ನೋಡಿ ಏನೆಲ್ಲ ತಗೊಂಡೆ ಅನ್ನೋದನ್ನ. ವೆಲ್ಕಮ್ ಬ್ಯಾಕ್ ಮೇಘಾ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಮೇಘಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಾನು ವಿಶಾಲ್ ಮಾರ್ಟಲ್ಲಿ ಏನೆಲ್ಲ ಪರ್ಚೇಸ್ ಮಾಡಿದೆ, ಹೇಗೆಲ್ಲ ಇತ್ತು ಕ್ವಾಲಿಟಿ ಮತ್ತು ಬಟ್ಟೆ ಕ್ಲಾತಿಂಗ್ ಅಂತ ತೋರಿಸ್ತೀನಿ. ಸ್ವಲ್ಪ ಫಾಸ್ಟ್ ಮೂವಿಂಗ್ ಮಾಡಿದ್ದೀನಿ, ವಿಡಿಯೋ ಲೆಂತಿ ಆಗುತ್ತೆ ಅಂತ ನೋಡಿ. ಇದು ಕಾಂಬೋ ಸೆಟ್ಟು ಕೋಮ್, ಇದು 5 ಪೀಸಸ್ ಬರುತ್ತೆ. ತುಂಬಾ ಚೆನ್ನಾಗಿದೆ, ಬೇಬಿ ಕೋಮ್ ಎಲ್ಲ ಇತ್ತು. ಸೊ ತುಂಬಾ ಚೆನ್ನಾಗಿತ್ತು. ಇದೊಂದು ತೊಗೊಂಡೆ, ಇದು 45 ರುಪೀಸ್, 45 ರೂಪಾಯಿ ಅಷ್ಟೇ. ತುಂಬಾ ಚೆನ್ನಾಗಿದೆ. ಇನ್ನು ಮುಂದೆ ನೋಡ್ತಾ ಇರಿ ಏನೆಲ್ಲ ತೊಗೊಂಡಿದ್ದೀನಿ ಅನ್ನೋದನ್ನು. ಮಕ್ಕಳಿಗಂತೂ ಅದರಲ್ಲೂ ಸ್ಪೆಷಲಿ ಹೆಣ್ಮಕ್ಳಿಗೆ, ಪಾಪುಗಳಿಗಂತೂ ಬಟ್ಟೆ ತುಂಬಾ ಹೇಳಿ ಮಾಡಿಸಿದ್ದೆ ಅಂತಲೇ ಹೇಳ್ಬೋದು. ನಿಯರ್ ಬೈ ನಿಮ್ಗೆ ಅಕ್ಕಪಕ್ಕ ಏನಾದರೂ ಇದ್ದರೆ ಹೋಗಿ ತೊಗೊಳ್ಳಿ. ಇದು ಕಿಚನ್ ಟವಲ್ ಆದರೂ ಯೂಸ್ ಮಾಡ್ಬೋದು, ಅಥವಾ ಕರ್ಚಿಫ್ ಥರನಾದರೂ ಯೂಸ್ ಮಾಡ್ಬೋದು. ಕ್ಲಾತ್ ಅಂತೂ ತುಂಬಾ ಚೆನ್ನಾಗಿದೆ, ತುಂಬಾ ಸಾಫ್ಟ್ ಮೆಟೀರಿಯಲ್ ಅಂತಲೇ ಹೇಳ್ಬೋದು. ಇದು 50 ರೂಪಾಯಿಗೆ 3 ಪೀಸ್. ಅದರಲ್ಲೂ ಇನ್ನು ಬೇರೆ ವೆರೈಟಿ ಇರುತ್ತೆ, ಕಿಚನ್ ಟವಲ್ಸ್ ಎಲ್ಲ, ಹ್ಯಾಂಡ್ ಕರ್ಚಿಫ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಅದಾದಮೇಲೆ ನೆಕ್ಸ್ಟು ನಾನು ಡೈಲಿ ವೇರ್ಗೆ ಅಂತ ಹೇಳಿ ಟಿ ಶರ್ಟ್ನ ತೊಗೊಂಡೆ. ಇದು ಇದು 200 ರುಪೀಸ್, ತುಂಬಾ ಚೆನ್ನಾಗಿದೆ. ಎಷ್ಟೊಂದು ಕಲೆಕ್ಷನ್ಸ್ ಇತ್ತು ಗೊತ್ತಾ ನೋಡಿ. ಇದು ಒಂದು ಟಿ ಶರ್ಟು ನನಗೆ ಅಂತ ತೊಗೊಂಡಿದ್ದು, 200 ರುಪೀಸ್. ಅದಾದಮೇಲೆ ನೆಕ್ಸ್ಟು ನನಗಂತೂ ಅಲ್ಲಿ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಹೆಣ್ಮಕ್ಳ ಬಟ್ಟೆ, ಚಿಕ್ಕ ಚಿಕ್ಕ ಮಕ್ಕಳ ಬಟ್ಟೆ ತುಂಬಾ ಇಷ್ಟ ಆಗಿದೆ. ಕಾಂಬೋ ಸೆಟ್ ಇದು, ವಿತ್ ಅವರಿಗೆ ಟಿ ಶರ್ಟ್ ಚಡ್ಡಿ ಪ್ಯಾಂಟ್ ಈ ಥರ ಬರುತ್ತೆ ನೋಡಿ, ಆ ಥರ ತೊಗೊಳ್ಳೋದು. ತುಂಬಾ ಚೆನ್ನಾಗಿದೆ, ತುಂಬಾ ಏನಂತ ಹೇಳ್ತಾರೆ ವೆಸ್ಟರ್ನ್ ವೇರ್ ಟೈಪಲ್ಲಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಅಂತಲೇ ಹೇಳ್ಬೋದು. ಇದು 200 ರುಪೀಸ್ ನಾನು ತೋರಿಸಿದ್ನಲ್ಲ ಅದು. ಇದು ಬಂದು ಜೀನ್ಸ್ ಪೆಡಲ್ ಶೂ ಟೈಪು, ಇದು 300 ರುಪೀಸ್. ಅಲ್ಲೇ ನೋಡಿ ಹ್ಯಾಂಗರ್ ಸಹ ವಿತ್ ಹ್ಯಾಂಗರ್ ಫ್ರೀ, ಮತ್ತು ಕಾಂಬೋ ಸೆಟ್ ಬೈ ಒನ್ ಗೆಟ್ ಒನ್ ಫ್ರೀ ಈ ಥರ ಎಲ್ಲ ಆಫರ್ ಹಾಕಿದ್ರು, ತುಂಬಾ ಚೆನ್ನಾಗಿತ್ತು. ಎಷ್ಟು ಮುದ್ದು ಮುದ್ದಾಗಿತ್ತು ಗೊತ್ತಾ ಬಟ್ಟೆಗಳು, ತುಂಬ ನೋಡೋದಕ್ಕೆ ಎಲ್ಲನೂ ತೊಗೋಬೇಕಂತ ಅನ್ನಿಸ್ತು. ಬಟ್ ಹಾಗಾಗಲ್ಲ, ಇಷ್ಟ ಆಗಿರೋದು ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡು ಬಂದಿದ್ದೀವಿ ನೋಡಿ. ಇದು ಡೈಲಿ ವೇರ್ಗೆ ಅಂತ ಹೇಳಿ ನೋಡಿ, ಹಿಂದೆ ಈ ಥರ ಇರುತ್ತೆ. ನನಗಂತೂ ಡಿ ಮಾರ್ಟ್ಗಿನ್ನ ಹೋಲಿಸ್ಕೊಂಡ್ರೆ ವಿಶಾಲ್ ಮಾರ್ಟಲ್ಲಿ ತುಂಬಾ ಚೆನ್ನಾಗಿದೆ ಕ್ಲಾತ್ ಬಟ್ಟೆ ಕಲೆಕ್ಷನ್ಸ್ ಎಲ್ಲ, ತುಂಬಾ ಚೆನ್ನಾಗಿದೆ. ಹೆಣ್ಮಕ್ಳಿಗೆ, ಗಂಡ್ಮಕ್ಳಿಗೆ, ಮತ್ತು ದೊಡ್ಡವರಿಗೆ ವೆಸ್ಟರ್ನ್ ವೇರ್ ಎಲ್ರಿಗೂ ತುಂಬ ಚೆನ್ನಾಗಿದೆ ಬಟ್ಟೆಗಳಂತಲೇ ಹೇಳ್ಬೋದು. ಇದು ನೋಡಿ,
40 ರೂಪಾಯಿ. ಅದು ಒಂದು ಸೀಮಿಸ್ ಟೈಪ್ ಬರುತ್ತಲ್ಲ ನೋಡಿ, ಡೈಲಿ ವೇರ್ಗೆ ಮಕ್ಕಳಿಗೆ ಆ ಥರ ಹಾಕೋದು ಚಿಕ್ಕ ಚಿಕ್ಕ ಮಕ್ಕಳಿಗೆ. ತುಂಬಾ ಚೆನ್ನಾಗಿರುತ್ತೆ ಈ ಥರ ಬಟ್ಟೆಗಳೆಲ್ಲ ಅಂತಲೇ ಹೇಳ್ಬೋದು. ನಿಯರ್ ಬೈ ಅಥವಾ ನಿಮ್ಮ ಕಡೆ ಎಲ್ಲಾದರೂ ಬ್ರ್ಯಾಂಚ್ಗಳು ಓಪನ್ ಇದ್ದರೆ ಹೋಗಿ ಪರ್ಚೇಸ್ ಮಾಡಿ, ತುಂಬಾ ಚೆನ್ನಾಗಿದೆ. ಬೇರೆ ಕಡೆ ಎಲ್ಲ ಬ್ರ್ಯಾಂಚ್ ಓಪನ್ ಆಗಿದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಬಟ್ ನಿಯರ್ ಬೈ ನಮಗೆ ಇಲ್ಲೇ ನಮ್ಮನೆಯಿಂದ 8 ಕಿಲೋಮೀಟ್ರ್ ಅಷ್ಟೇ ಹತ್ತಿರ ಇರೋದ್ರಿಂದ ನಾವು ಹೋಗಿ ಶಾಪ್ ಮಾಡಿದ್ವಿ. ನಾವು ಯಾವುದೋ ಒಂದು ಕೆಲಸ ಇರೋದ್ರಿಂದ ಹೋಗಿದ್ವಿ, ಬಟ್ ವಿಶಾಲ್ ಮಾರ್ಟ್ಗೆ ಹೋಗೋ ಅವಶ್ಯಕತೆ ಇರಲಿಲ್ಲ. ಹಾಗೆ ನೋಡಿರೋದ್ರಿಂದ ಅಲ್ಲೇ ವಿಶಾಲ್ ಮಾರ್ಟ್ ಇತ್ತು, ಹೋಗಿ ನೋಡೋಣ ಅಂತ ಹೋಗಿ ನೋಡಿದ್ವಿ. ಇದು ಒಂದು ಟಾಪು 250 ರೂಪೀಸ್. ಇದು ನೋಡಿ ಎಷ್ಟು ಚೆನ್ನಾಗಿದೆ, ಕ್ಲಾತು ಅಷ್ಟೇ ತುಂಬಾ ಚೆನ್ನಾಗಿದೆ. ಕಾಟನ್ ಮೆಟೀರಿಯಲು ಮತ್ತು ಸಾಫ್ಟಾಗಿದೆ, ಪೀಚ್ ಕಲರ್. ಇದೊಂದು ನೈಟ್ ಪ್ಯಾಂಟ್ ತೊಗೊಂಡೆ ನಾನು, ಅದರಲ್ಲೂ ಸ್ಪೆಷಲಿ ಜೆಂಟ್ಸಿಗೂ ಸಹ ಶರ್ಟ್ ಪ್ಯಾಂಟ್ ಎಲ್ಲ ಇದೆ. ಇದು ನೋಡಿ 700, 800, 1000ವರೆಗೂ ಇದೆ. ಇದು ನನ್ನ ಹಸ್ಬೆಂಡ್ಗೆ 800 ಅನಿಸುತ್ತೆ. ಅದು ಶರ್ಟ್ಸ್ ಎಲ್ಲ ತೊಗೊಂಡ್ರು ತುಂಬಾ ಚೆನ್ನಾಗಿದೆ, ಟ್ರಯಲ್ ಕೂಡ ಇತ್ತು, ಹಾಗಾಗಿ ತೊಗೋಬೋದು. ಅದಾದಮೇಲೆ ಮನೆಗೆ ಸಣ್ಣ ಪುಟ್ಟದು ಏನಾದರೂ ಬೇಕಿರುತ್ತಲ್ವ ಅದನ್ನು ಸಹ ತೊಗೊಂಡೆ. ಇದು ನನಗೆ ಬೆಲ್ಟ್ ಬೇಕಿತ್ತು, ತೊಗೊಂಡೆ. ನೆಕ್ಸ್ಟ್ ಇದು 3 ಪೀಸು, 80 ರೂಪಾಯಿ ಡಬ್ಬ. ಚೆನ್ನಾಗಿದೆ, ಏನಾದರೂ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿದೆ, ತೊಗೋಬೋದು. ತುಂಬಾ ಚೀಪ್ ಅಂತಲೇ ಹೇಳ್ಬೋದು ನೋಡಿ. ವಾಟರ್ ಬಾಟಲ್ ಅಥವಾ ದೊಡ್ಡವರಿಗೆ ಚಿಕ್ಕ ಮಕ್ಕಳಿಗೂ ಸಹ ಚೆನ್ನಾಗಿತ್ತು. ಇದು 99 ರೂಪೀಸ್, 100 ರೂಪೀಸ್. ಅದಾದಮೇಲೆ ಇದು ಬೈ ಒನ್ ಗೆಟ್ ಒನ್ ಫ್ರೀ, 50, 60 ರೂಪಾಯಿ 70 ರೂಪಾಯಿ ಅನಿಸುತ್ತೆ. ಅದು ಬೈ ಒನ್ ಗೆಟ್ ಒನ್ ಫ್ರೀ, ಏನಕ್ಕಾದರೂ ಯೂಸ್ ಆಗುತ್ತೆ ಅಂತ ಹೇಳಿ ಕಿಚನ್ ಐಟಮ್ ಸ್ವಲ್ಪ ತಗೊಂಡೆ. ನಾನು ಕಾಫಿ ಮಗ್ಗೆಲ್ಲ ತಗೊಂಡಿದ್ದೆ, ಬಟ್ ಅದನ್ನು ತೋರಿಸ್ಲಿಲ್ಲ, ಮರ್ತೋಗ್ಬಿಟ್ಟೆ ಅಂತಲೇ ಹೇಳ್ಬೋದು. ಇನ್ನೊಂದು ದೊಡ್ಡದು ಬೌಲ್ ತೊಗೊಂಡಿದ್ದೆ, ಅದನ್ನು ಮರ್ತೋಯ್ತು ತೋರಿಸೋದು, ಸಾರಿ ಫ್ರೆಂಡ್ಸ್. ನೋಡಿ ಎಷ್ಟು ದೊಡ್ಡ ಬಿಲ್ ಕೊಟ್ಟಿದ್ದಾರೆ, ಅದರ ಜೊತೆಗೆ GST ಸಹ ಹಾಕಿರ್ತಾರೆ. ನಿಮಗೆ ನಾವು ಪರ್ಚೇಸ್ ಮಾಡಿದ್ದು ಒಂದು 4000 ಆಗಿತ್ತು, ಪರ್ಚೇಸ್ ಮಾಡಿದ್ದು 4000ವರೆಗೂ ಪರ್ಚೇಸ್ ಮಾಡಿದ್ವಿ. ಬಿಲ್ಲೆಲ್ಲ ಕೊಟ್ಟು ನಾವು ಎಕ್ಸಿಟ್ ಆದಮೇಲೆ ಕಾಫಿ ಪೌಡ್ರ್ ಇಟ್ಕೊಂಡಿದ್ದೀನಿ ನೋಡಿ, ಅದನ್ನು ಎರಡು ಫ್ರೀ ಕೊಡ್ತಾರೆ ನಮಗೆ, ಕಸ್ಟಮರ್ನ ಎನ್ಕರೇಜ್ ಮಾಡೋ ಥರ. ತುಂಬಾ ಚೆನ್ನಾಗಿತ್ತು ಅಲ್ಲೆಲ್ಲ. ಅದಾದಮೇಲೆ ನಾವು ಒಂದು ಐಟಮ್ ಎರಡು ಐಟಮ್ ಎಲ್ಲ ತೊಗೊಳ್ತೀವಿ ಅಂದರೆ ಹೋಗೋಕ್ಕಾಗಲ್ಲ. ನೋಡಿದ್ದೆಲ್ಲ ಏನು ಇಷ್ಟ ಆಗುತ್ತೆ ಅದನ್ನೆಲ್ಲ ಪರ್ಚೇಸ್ ಮಾಡಬೇಕಂತ ಅನಿಸುತ್ತೆ. ಸ್ಪೆಷಲಿ ಬಟ್ಟೆ ಪರ್ಚೇಸಿಂಗ್ ಅಂತೂ ಹೇಳಿ ಮಾಡಿಸಿದ್ದು ವಿಶಾಲ್ ಮಾರ್ಟ್ ಅಂತಲೇ ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿದೆ ಮಕ್ಕಳಿಗೆ ಡೈಲಿ ವೇರ್ಗೆ ಬಟ್ಟೆಗಳು, ಹೋಗಿ ತುಂಬಾ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಗುತ್ತೆ. ಅದರೂ ಅಲ್ಲದೆ ಬೈ ಒನ್ ಗೆಟ್ ಒನ್ ಫ್ರೀ ಇದೆ ಬಟ್ಟೆಗಳು, ತುಂಬಾ ಪ್ರೈಸ್ ಕೂಡ ತುಂಬ ಚೀಪ್ ಅಂತ ಅನ್ನಿಸ್ತು ನನಗೆ. ಡಿ ಮಾರ್ಟ್ಗಿಂತ ಪರವಾಗಿಲ್ಲ ಅಂತ ಅನ್ನಿಸ್ತು. ಹೋಗಿ ಶಾಪ್ ಮಾಡಿ, ನಮ್ಮದು 4000 ಆಗಿತ್ತು ಪರ್ಚೇಸ್ ಮಾಡಿಕೊಂಡು ಹೊರಗಡೆ ಬರೋ ಅಷ್ಟರಲ್ಲಿ GST ಎಲ್ಲ ಸೇರಿ 4000 ಆಗಿತ್ತು. ಸೊ ನೋಡಿ ಎಷ್ಟು ಉದ್ದ ಇದೆ ಬಿಲ್ಲು, ನಿಮಗೆ ಕಾಣಿಸ್ತಿಲ್ಲ ಪ್ರೈಸ್ ಎಷ್ಟಿದೆ ಅಂತ. ಅದಾದಮೇಲೆ ಒಂದು 5000 ಗೆ ಪರ್ಚೇಸ್ ಮಾಡ್ತೀನಿ ಅಂದರೆ ಒಂದು ಒಳ್ಳೆ ಬಟ್ಟೆನ ಪರ್ಚೇಸ್ ಮಾಡ್ಕೊಂಡು ಬರ್ಬೋದು ನೀವು ಅಂತ ಹೇಳ್ತೀನಿ. ಸೊ ನಾನು ಮೇನ್ ಏನು ಬೇಕಿತ್ತು ಪಾಪುಗೆ ಅದನ್ನು ಮತ್ತು ನನಗೆ ಸ್ವಲ್ಪ ತೊಗೊಂಡ್ವಿ, ಹಾಗೆ ಹಸ್ಬೆಂಡ್ಗೂ ಸಹ. ಈ ರೀತಿ ಕೆಲವೊಂದು ನೋಡಿದ್ರಿ ಅಲ್ವಾ, ಕಿಚನ್ ಐಟಮ್ಸು ಮತ್ತು ಮಕ್ಕಳಿಗೆ ಬೇಕಾಗಿರುವಂಥ ಬಟ್ಟೆಗಳು, ನಮಗಿಷ್ಟ ಆಗುವಂಥ ಕೆಲವೊಂದು ಬಟ್ಟೆಗಳನ್ನ ನಾನು ಪರ್ಚೇಸ್ ಮಾಡಿದೆ. ನಿಮಗೂ ಇಷ್ಟ ಆದರೆ ಹೋಗಿ ಪರ್ಚೇಸ್ ಮಾಡಿ, ನಿಯರ್ ಬೈ ಹತ್ರ ಇರುತ್ತೆ ಆಲ್ಮೋಸ್ಟ್ ಎಲ್ರಿಗೂ ಬೆಂಗಳೂರಲ್ಲಿರೋರಿಗೆ, ನಾ ಹೋಗಿ ಪರ್ಚೇಸ್ ಮಾಡಿ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀನಿ. ಅದಾದಮೇಲೆ ನಾವು ಉಡುಪಿ ಉಪಹಾರಕ್ಕೆ ಹೋಗಿದ್ವಿ, ಏನಾದರೂ ಚಾಟ್ಸ್ ಐಟಮ್ ತಿನ್ನೋಣ ಅಂತ ಹೇಳಿ. ನಾನು ನೂಡಲ್ಸ್ ತೊಗೊಂಡಿದ್ದೆ, ನನ್ನ ಹಸ್ಬೆಂಡು ಫ್ರೈಡ್ ರೈಸ್ ತೊಗೊಂಡಿದ್ರು. ಸೊ ಹಾಗೆ ಶೇರ್ ಮಾಡಿಕೊಂಡು ತಿಂತಾ ಇದ್ವಿ. ಅವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ಅದಾದಮೇಲೆ ಮನೆ ಕಡೆ ಬಂದ್ವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.